ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 62. ಬಲಹೀನರಿಗೆ ಕರುಣೆ ತೋರಿಸುತ್ತಾನೆ, ಬಲಿಷ್ಠರಿಂದ ಹೆಚ್ಚಾದದನ್ನು ಅಪೇಕ್ಷಿಸುತ್ತಾನೆ. ಈ ರೀತಿಯಲ್ಲಿ ಆತನು ತನ್ನನ್ನು ಮತ್ತು ತನ್ನ ರಾಜ್ಯದ ಕಾನೂನುಗಳನ್ನು ವಿಲಕ್ಷಣವುಳ್ಳವರು, ಅಪರಾಧಿಗಳು, ಬಲಹೀನರು ಮುಂತಾದವರುಗಳಿಗೆ ಅನುಗುಣವಾಗಿ ಮಾರ್ಪಡಿಸಿಕೊಳ್ಳುತ್ತಾನೆ. ಯಾಕೆಂದರೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಯೋಹಾನ 5:22. ಮಗನು ಮಾನವ ಕುಲಕ್ಕೆ, ಅವರು ಧರ್ಮಯುಗದ ಅಂತ್ಯದಲ್ಲಿ ನ್ಯಾಯವಂತರು, ದೇವರ ದೃಷ್ಟಿಯಲ್ಲಿ ಅಂಗೀಕಾರಾರ್ಹರು ಆಗುವಂತೆ ಅತ್ಯಂತ ಸಾಧಿಸಬೇಕಾದ ಪರಿಪೂರ್ಣ ದೈವಿಕ ಪ್ರಮಾಣಗಳನ್ನು ವಿಷದಗೊಳಿಸುತ್ತಾನೆ. ಆದರೆ ಆತನು ಆ ಮಟ್ಟವನ್ನು ಆಗ್ರಹಪಡಿಸುವುದಿಲ್ಲ. ಮತ್ತು ಯಾರಾದರೂ ಆ ಮಟ್ಟವನ್ನು ತಲುಪದೇ ಹೋದಲ್ಲಿ ಅವರು ಅದನ್ನು ಉಲ್ಲಂಘಿಸುವವರು ಮತ್ತು ಅದರ ಇಚ್ಛಾಪೂರ್ವಕವಲ್ಲದ ಹಾಗೂ ಉದ್ದೇಶರಹಿತವಾದ ಪ್ರತಿಯೊಂದು ಅಪರಾಧವನ್ನು ಮರೆಮಾಡಲು ಅದಕ್ಕೆ ತಕ್ಕಂತಹ ಕೃಪೆಯ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ದೇವರ ಈ ಎಲ್ಲ ಸಮರ್ಪಕವಾದ ಮತ್ತು ಬದಲಾಗದ ನಿಯಮಗಳ ಉಲ್ಲಂಘನೆಯ ಪ್ರಾಯಶ್ಚಿತ್ತವು ಆತನು ರಾಜ್ಯಭಾರವನ್ನು ವಹಿಸುವಷ್ಟರಲ್ಲಿ ಮುಕ್ತಾಯವಾಗಿರುತ್ತದೆ. ಕ್ರಿಸ್ತನು ಈಗಾಗಲೇ ತನ್ನನ್ನು ಅರ್ಪಿಸಿಕೊಂಡಿದ್ದರಲ್ಲಿ ಬೆಲೆ ತೆತ್ತಾಗಿದೆ. ಇದರ ಮೌಲ್ಯದ ಭಾಗವನ್ನು ಆತನು ಈಗಲೇ ನಂಬಿಗಸ್ತ ಮನವಾರ್ತೆಯರಿಗೆ ಅನ್ವಯಿಸಿದ್ದಾನೆ. ಮತ್ತು ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಆತನು ನಿಶ್ಚಿತವಾಗಿ ಪಾಪ ಬಲಿಯ ಪೂರ್ಣ ಮೌಲ್ಯವನ್ನು ಎಲ್ಲ ಜನರ ಪರವಾಗಿ, ಮಾನವ ಕುಲದ ಇಡೀ ಪ್ರಪಂಚದವರ ಪರವಾಗಿ ಅನ್ವಯಿಸುತ್ತಾನೆ. ದೇವರು ದೋಷ ಪರಿಹಾರ ದಿನದ ಮೂಲಕ ಅದು ಅಂಗೀಕರಿಸುವ ನಮೂನೆಯನ್ನು ತೋರಿಸಿಕೊಟ್ಟಿದ್ದಾನೆ. ಈ ಅಂಗೀಕಾರದ ಫಲವಾಗಿ ಕ್ರಿಸ್ತನು ಮತ್ತು ಆತನ ಸಭೆಯು ಲೋಕದ ರಾಜ್ಯಭಾರವನ್ನು ವಹಿಸಿಕೊಳ್ಳುವುದು. ಇದನ್ನು ಸೈನ್ಯಾಡಳಿತ, ಮಾರ್ಟಿಯಲ್ಲ ಅಥವಾ ನಿರಂಕುಶ ಪ್ರಭುತ್ವ ಎಂದು ಕರೆಯಬಹುದು. ಇದು ಪ್ರಕರಣದ ತುರ್ತುಸ್ಥಿತಿಯ ಸಲುವಾಗಿ ಸಾಮಾನ್ಯ ಕಾನೂನುಗಳನ್ನು ನಿರ್ದಿಷ್ಟ ಮಾನದಂಡವನ್ನು ಬದಿಗಿರಿಸುತ್ತದೆ ಮತ್ತು ಕಾನೂನನ್ನು ತನಗೆ ಸೂಕ್ತವಾದ ರೀತಿಯಲ್ಲಿ ಜಾರಿಗೊಳಿಸುತ್ತದೆ. ಇದು ಪರಿಪೂರ್ಣವಾದರಾದವರಿಗೆ ಮತ್ತು ಸರಿಯಾದ ಸ್ಥಿತಿಯಲ್ಲಿದ್ದವರಿಗೆ ಅಲ್ಲ, ಯಹೋವನ ರಾಜ್ಯದ ಕಾನೂನುಗಳಿಗೆ ತಕ್ಕಂತೆ. ಆದರೆ ಇದು ಪಾಪದ ಫಲವಾಗಿ ಈ ಲೋಕದಲ್ಲಿ ಉತ್ಪತ್ತಿಯಾಗುವ ದಂಗೆಯ ಮತ್ತು ಅರಾಜಕತೆಯ ಪರಿಸ್ಥಿತಿಗೆ ಸೂಕ್ತವೆನಿಸುತ್ತದೆ. ಈ ತುರ್ತು ಪರಿಸ್ಥಿತಿಯ ಸಾಮ್ರಾಜ್ಯದಲ್ಲಿ ರಾಜನಾಗಿಯೂ ಅಲ್ಲದೆ ಸರ್ವೋಚ್ಚ ಯಾಜಕನಾಗಿಯೂ ಆಳುವನು ಎಂಬುವ ವಿನ್ಯಾಸವನ್ನು ನಾವು ಈಗಲೇ ನೋಡಿದ್ದೇವೆ. ಏನೆಂದರೆ ಲೋಕದ ಎಣಿಕೆಗೆ ಅಲ್ಲ, ಸಾಕ್ಷಾತ್ತಾಗಿ ನಂಬಿಕೆ ಆಧಾರಗೊಂಡಿರುವ ಕ್ರಿಯೆಗಳ ಮಾನದಂಡದ ಮೇಲೆ ಅದರ ಅಂತಿಮ ಪರೀಕ್ಷೆಯಾಗುವುದು. ಈ ನಿಜವಾದ ನೀತಿ ನಿರ್ಣಯವು ಧರ್ಮಯುಗದ ರಾಜ್ಯಭಾರದ ಆರಂಭದಲ್ಲಿ ಜಾರಿಗೆ ಬಾರದೆ ಅಧಿಕಾರದ ಫಲವಾಗಿ ಅದರ ಅಂತ್ಯದಲ್ಲಿ ಜಾರಿಗೆ ಬರುತ್ತದೆ. ಪ್ರಸ್ತುತ ಕಾಲದ ನಂಬಿಕೆಯು ಮೂಲಕ ನೀತಿ ನಿರ್ಣಯ ಎಂಬುದು ಅಬ್ರಹಾಮನ ಒಡಂಬಡಿಕೆಯಲ್ಲಿ ವಾಗ್ದಾನದ ಸಂತತಿಯವರಿಗಾಗಿ ಅವರು ಕ್ರಿಸ್ತನೊಡನೆ ಜೊತೆ ತ್ಯಾಗಿಗಳು ಹಾಗೂ ಈ ಕಾರಣದಿಂದ ವಾರಸುದಾರರು ಆಗಿ ಭಾಗವಹಿಸುವಂತೆ ದೇವರು ತನ್ನ ವಿಶೇಷ ಸೇವೆಗೆ ಕರೆದವರಿಗಾಗಿ ರೂಪಿಸಲಾಗಿದೆ. ಇವರೊಂದಿಗೂ ಸಹ ದೇವರು ನೇರವಾದ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ. ಇಲ್ಲಿ ಹೇಳುವುದೇನೆಂದರೆ ಕ್ರಿಸ್ತನ ಯಜ್ಞದ ಫಲದ ಆಧಾರದ ಮೇಲೆ ನಂಬಿಕೆಯಿಂದ ನೀತಿವಂತರಾಗಿದ್ದರೂ ಇವರು ಅನರ್ಹರು ಎಂಬುದಾಗಿ ಎಣಿಸಲ್ಪಟ್ಟು ಅವರಿಗೆ ತಿಳಿಯಪಡಿಸುವುದೇನೆಂದರೆ ದೇವರ ಪ್ರೀತಿಪಾತ್ರನಾದ ಕ್ರಿಸ್ತನಲ್ಲಿ ಅಂಗೀಕೃತರಾಗಿರುವವರು ಎಂಬುದಾಗಿಯೂ ಅದರ ನೂತನ ಒಡಂಬಡಿಕೆಯ ಯಜ್ಞಗಳು ಕ್ರಿಸ್ತನ ಅನುಮೋದನೆ ಇಲ್ಲದ ಪಕ್ಷದಲ್ಲಿ ಅವುಗಳಿಗೆ ಬೆಲೆ ಇರುವುದಿಲ್ಲ. ಈ ಸುವಾರ್ಥ ಯುಗದ ಏಕೈಕ ಉದ್ದೇಶವು ಮಾನವ ಕುಲದಿಂದ ಒಂದು ಸಣ್ಣ ಹಿಂಡನ್ನು ನೂತನ ಸೃಷ್ಟಿಯನ್ನಾಗಿ ರಚಿಸಲು ಕರೆಯಲ್ಪಟ್ಟಿರುವುದು ಎಷ್ಟೋ ಸ್ಪಷ್ಟವಾಗಿದೆ. ಇದು ವಿಶ್ವಾಸಿಗಳನ್ನು ನಂಬಿಕೆ ಮೂಲಕ ಜೀವಕ್ಕಾಗಿ ಆಹ್ವಾನಿಸುವ ಏರ್ಪಾಟಾಗಿದೆ. ಅವರಿಗೆ ದೇವರೊಂದಿಗೆ ನೆಲೆಯೊಂದನ್ನು ಒದಗಿಸಿಕೊಟ್ಟು ಅವರು ನೂತನ ಸೃಷ್ಟಿಗೆ ಅವಶ್ಯಕವಾದ ಒಡಂಬಡಿಕೆಯ ಹಂಗಿಗೆ ಒಳಗಾಗುವಂತೆ ಮಾಡುವುದು. ಈಗಾಗಲೇ ಗಮನಿಸಿರುವಂತೆ ನೂತನ ಸೃಷ್ಟಿಗೆ ಅವರನ್ನು ಸ್ವೀಕರಿಸುವ ಕರಾರು ಅವರ ಸ್ವಾರ್ಥ ತ್ಯಾಗವಾಗಿದೆ. ದೇವರು ನ್ಯೂನ್ಯತೆಯುಳ್ಳ ಊನವಾದ ಯಾವುದನ್ನು ಬಲಿಯನ್ನಾಗಿ ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಕೊರತೆ ಮತ್ತು ನಿಂದೆಗೆ ಗುರಿಯಾಗಿರುವ ಜನಾಂಗದವರಾದ ನಾವು ಎಲ್ಲ ಪಾಪಗಳಿಂದ ನೀತಿ ನಿರ್ಣಯ ಹೊಂದಿದ್ದೇವೆಂದು ನಿರ್ಣಯ ಹೊಂದುವವರೆಗೆ ಅಂಗೀಕಾರ ಹೊಂದಲಾರೆವು. ಈ ರೀತಿ ಅಪೊಸ್ತಲನು ಹೇಳುವಂತೆ ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವಯಜ್ಞವಾಗಿ ಅರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆಯು. ರೋಮ 12:1. ತಾತ್ಕಾಲಿಕವಾಗಿ ನೀತಿ ನಿರ್ಣಯ ಹೊಂದುವವರು
ಇದರ ದೃಷ್ಟಿಯಿಂದ ದೇವರೆಡೆಗೆ ವಿಶ್ವಾಸದ ದೃಷ್ಟಿಕೋನದಿಂದ ಮತ್ತು ಅದರ ಪರಿಣಾಮವಾದ ನೀತಿ ನಿರ್ಣಯಕ್ಕೆ ಬಂದವರು ಮತ್ತು ದೇವರ ಮಾರ್ಗದಲ್ಲಿ ಮುಂದಿನ ಪ್ರಗತಿ ಎಂದರೆ ಸ್ವಾರ್ಥ ತ್ಯಾಗ, ಸ್ವಯಂ ಪ್ರೇರಣೆ, ಸ್ವಯಂ ನಿರಾಕರಣೆ ಮುಂತಾದವುಗಳು. ಆದಾಗ್ಯೂ ಅವರುಗಳು ಹಿಂಜರಿದು ಪೂರ್ಣ ಸಮರ್ಪಣೆ ಎಂಬ ನೇರ ದ್ವಾರವನ್ನು ಪ್ರವೇಶಿಸಲು ನಿರಾಕರಿಸಿ ಇಕ್ಕಟ್ಟಾದ ಮಾರ್ಗದಲ್ಲಿ ಮರಣದ ಪರ್ಯಂತ ಪೂರ್ಣ ಪ್ರತಿಷ್ಠೆಯಲ್ಲಿ ನಡೆಯಲು ನಿರಾಕರಿಸಲ್ಪಟ್ಟವರಾಗಿ ಹಿಂತೆಗೆದರೆ ದೇವರು ಅವರೊಡನೆ ಕೋಪಗೊಂಡಿದ್ದಾನೆಂದು ಹೇಳಬಹುದು. ದೇವರು ಈ ವಾಕ್ಯವನ್ನು